ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೊ ನಾನು ನಿಮ್ಮ ನೆಚ್ಚಿನ ಮಧುಪ್ರಿಯ, ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನದಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಪದ ಏನಿದೆ, ಸೊ ಆಲ್ ಓವರ್ ದಿ ವರ್ಲ್ಡ್ ವ್ಯಾಪಕವಾಗಿ ಬೆಳೆದಿದೆ. ಆ ಒಂದು ಕಂಪ್ಯೂಟರ್ ಸೈನ್ಸ್ ಪದನ ಯೂಸ್ ಮಾಡಿಕೊಂಡು ಸೊ ನಾವು ಯಾರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ವಿವಿಧ ಕಾಲೇಜುಗಳಿಂದ ಸೊ ಡಿಗ್ರಿ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಕರೆತಂದು ಸೊ ಅವರಿಗೆ ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್ ಎಷ್ಟಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅದುವೇ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ಸೊ ಇವತ್ತು ನಮ್ಮ ಮುಂದೆ ಇದ್ದಾರೆ ಸೊ ಒಬ್ಬ ವಿದ್ಯಾರ್ಥಿ. ಸೊ ಇವರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಸೊ ನಿಮ್ಮ ಹೆಸರು? ಚರಣ್ ಅಂತ. ಚರಣ್, ಸೊ ಎಲ್ಲಿಂದ ಬಂದಿದ್ದೀರಾ ನೀವು? ಮಧುಗಿರಿ. ಮಧುಗಿರಿಯಿಂದ ಬಂದಿದ್ದೀರಾ. ಸೊ ಯಾವ ಕಾಲೇಜ್ ಓದ್ತಾ ಇದ್ದೀರಾ? ಗೌರ್ಮೆಂಟ್ ಫಸ್ಟ್ ಕ್ಲಾಸ್ ಕಾಲೇಜ್. ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದೀರಾ. ಯಾವ ಸೆಮಿಸ್ಟರ್ ಓದ್ತಾ ಇದ್ದೀರಾ? ಸಿಕ್ಸ್ ಸೆಮಿಸ್ಟರ್. ಸಿಕ್ಸ್ ಸೆಮಿಸ್ಟರ್. ಕೋರ್ಸು? ಬಿ ಕಾಮ್ ಕಂಪ್ಯೂಟರ್ ಸೈನ್ಸ್. ಬಿ ಕಾಮ್ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀರಾ. ಸಿಕ್ಸ್ ಸೆಮಿಸ್ಟರ್. ಸಿಕ್ಸ್ ಸೆಮಿಸ್ಟರ್. ಸೊ ನಮ್ಮ ಮುಂದೆ ಇವತ್ತಿನ ದಿನ ಇದ್ದಾರೆ ಚರಣ್ ಅಂತ. ಸೊ ಸಿಕ್ಸ್ ಎಮ್ ಬಿ ಕಾಮ್ ಓದ್ತಾ ಇದ್ದಾರೆ ಸೊ ಮಧುಗಿರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ. ಓಕೆ ಚರಣ್, ನಿಮ್ಮ ಮುಂದೆ 10 ಪ್ರಶ್ನೆಗಳು ಬರುತ್ತೆ. ಎರಡೆರಡು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ ಹಾಗೆ ನಿಮಗೆ ಒಂದು ಬುಕ್ ಪ್ರೈಸ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆ ಸರ್, ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ನ? ಎಸ್ ಸರ್. ಓಕೆ ವೀಕ್ಷಕರೇ, ಮೊದಲನೇ ಪ್ರಶ್ನೆ ಅವ್ರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಯೂಟರ್, ಸೊ ಮೊದಲನೇ ಪ್ರಶ್ನೆ ಸೊ ಚರಣ್ಗೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಆಡ್ ಒನ್ ಔಟ್? ಆಪ್ಷನ್ ಎ ಪ್ರಿಂಟ್ ಎಫ್, ಆಪ್ಷನ್ ಬಿ ಎಫ್ ಪ್ರಿಂಟ್ ಎಫ್, ಆಪ್ಷನ್ ಸಿ ಪುಟ್ ಕ್ಯಾಪ್, ಆಪ್ಷನ್ ಡಿ ಸ್ಕ್ಯಾನ್ ಎಫ್. ಸ್ಕ್ಯಾನ್ ಎಫ್. ಸ್ಕ್ಯಾನ್ ಎಫ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ. ಆಪ್ಷನ್ ಡಿ. ಆಪ್ಷನ್ ಡಿ ಸ್ಕ್ಯಾನ್ ಎಫ್. ಎಸ್. ಆರ್ ಯು ಶ್ಯೂರ್? ಎಸ್ ಸರ್. ಶ್ಯೂರಾ? ಪ್ರಿಂಟ್ ಎಫ್, ಎಫ್ ಪ್ರಿಂಟ್ ಎಫ್, ಪುಟ್ ಕ್ಯಾರ್ ಅಂತ ಇದೆ, ಅವ್ಯಾವುದು ಗುಂಪಿಗೆ ಸೇರದ ಪದ ಅನ್ನೋ ಥರ. ಆಪ್ಷನ್ ಡಿ ಸ್ಕ್ಯಾನ್ ಎಫ್. ಎಸ್. ಲಾಕ್ ಮಾಡೋಣ. ಓಕೆ ಸರ್. ಓಕೆ ಕಂಪ್ಯೂಟರ್, ಆಪ್ಷನ್ ಡಿ ಲಾಕ್ ಮಾಡಿ. ಚೆಕ್ ಮಾಡೋಣ ಆನ್ಸರ್ನ. ಓಕೆ ಸರ್. ಓಕೆ ಕಂಪ್ಯೂಟರ್, ಸೊ ಆನ್ಸರ್ ಪ್ಲೀಸ್. ಸೊ ಆಪ್ಷನ್ ಡಿ ಸ್ಕ್ಯಾನ್ ಎಫ್ ಸರಿಯಾದ ಉತ್ತರ ಚರಣ್. ಸೊ ಕರೆಕ್ಟ್ ಆದ ಆನ್ಸರ್ನ ಕೊಟ್ಟಿದ್ದೀರಾ. ಸೊ ನೀವು ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ, ಸೊ ಮತ್ತೆ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸೊ ನಿಮಗೆ ಒಂದು ಬುಕ್ ಪ್ರೈಸ್ ಆಗಿ ಸಿಗುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಓಕೆ ಎರಡನೇ ಪ್ರಶ್ನೆ ಕಂಪ್ಯೂಟರ್ ಚರಣ್ ಅವ್ರಿಗೆ, ವಿಚ್ ಸಿಂಬಲ್ ಈಸ್ ಯೂಸ್ಡ್ ಆಸ್ ಸ್ಟೇಟ್ಮೆಂಟ್ ಟರ್ಮಿನೇಟರ್ ಇನ್ ಸಿ? ಆಪ್ಷನ್ ಎ. ಆಪ್ಷನ್ ಎ. ವಿಚ್ ಸಿಂಬಲ್ ಈಸ್ ಯೂಸ್ಡ್ ಆಸ್ ಎ ಸ್ಟೇಟ್ಮೆಂಟ್ ಟರ್ಮಿನೇಟರ್ ಇನ್ ಸಿ? ಆಪ್ಷನ್ ಎ ಎಕ್ಸ್ಲಮೇಟರ್ ಇದೆ, ಆಪ್ಷನ್ ಬಿ ಕ್ಯಾಪ್ಸ್, ಆಪ್ಷನ್ ಸಿ ಆಶ್, ಆಪ್ಷನ್ ಡಿ ಸೆಮಿಕೊಲನ್. ಸ್ಟೇಟ್ಮೆಂಟ್ ಅನ್ನ ಟರ್ಮಿನೇಟ್ ಮಾಡೋದಕ್ಕೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ಸಿಂಬಲ್ನ ಯೂಸ್ ಮಾಡ್ತ? ಸಮಯ ಓಡ್ತಾ ಇದೆ. ಸೆಮಿಕೊಲನ್ ಡಿ ಸರ್. ಆಪ್ಷನ್ ಡಿ ಸೆಮಿಕೊಲನ್. ಓಕೆ ಕಂಪ್ಯೂಟರ್, ಆಪ್ಷನ್ ಡಿ ಸೆಮಿಕೊಲನ್ ಅಂತ ಚೂಸ್ ಮಾಡಿದ್ದಾರೆ ಚರಣ್ ಅವರು. ಚೆಕ್ ಮಾಡೋಣ. ಓಕೆ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಕಂಗ್ರ್ಯಾಚುಲೇಷನ್ಸ್ ಚರಣ್, ಆಪ್ಷನ್ ಡಿ ಸೆಮಿಕೊಲನ್ ಅಂತ ಹೇಳಿದ್ದೀರಾ. ಸ್ಟಾರ್ಟಿಂಗ್ ಎಕ್ಸ್ಲಮೇಟರಿ ಸಿಂಬಲ್ ಅಂತ ಹೇಳ್ಬಿಟ್ರಿ ಅಲ್ವಾ ಆನ್ಸರ್ ನೀವು? ಇಲ್ಲ ಸರ್, ನೋಡ್ಲಿಲ್ಲ ಕ್ಲೀನ್, ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರನೇ. ಸೊ ಅಂದರೆ ಪ್ರಶ್ನೆ ನೀಟಾಗಿ ಅರ್ಥ ಮಾಡ್ಕೊಬೇಕಾಗತ್ತೆ, ಅದನ್ನ ನೋಡಿಕೊಂಡು ಆಮೇಲೆ ಆನ್ಸರ್ನ ಬರಿಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಆ ಥರ ಪಟ್ಟೇನಾದರೂ ನಾವು ಡಿಸಿಷನ್ಸ್ನ ತೊಗೊಂಡ್ರೆ ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ನೀವೇನಾದ್ರು ಆಪ್ಷನ್ ಎ ಅಂತ ಹೇಳಿದಿದ್ರೆ ಸೊ ಡಿಸ್ಕ್ವಾಲಿಫೈ ಆಗೋಗ್ತಾ ಇದ್ರಿ. ಸೊ ಆಪ್ಷನ್ ಡಿ ಅಂತ ಹೇಳಿದ್ರೆ ಸೆಮಿಕೊಲನ್. ಸೊ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್. ಸೊ ನಿಮಗೆ ಇವಾಗ ನೀವು ಒಂದು ಬುಕ್ಕನ್ನು ಗೆದ್ದಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಕಂಪ್ಯೂಟರ್ ಅವ್ರಿಗೆ ಒಂದು ಬುಕ್ಕನ್ನು ನಾನು ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮಿಂಗ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಸಿ ಅಂತ. ಸೊ ಈ ಬುಕ್ನ ಅವರು ಪ್ರೈಸ್ ಆಗಿ ಗೆದ್ದಿದ್ದಾರೆ. ಸೊ ಆತರು ಶ್ರೀಕಾಂತ್ ಎಸ್. ಸೊ ಸ್ಕೈವಾರ್ಡ್ ಪಬ್ಲಿಕೇಶನ್ಸ್ ಇಂದ. ಚರಣ್, ನಿಮ್ಮ ಮೊದಲನೇ ಬುಕ್. ಥ್ಯಾಂಕ್ ಯು ಸರ್. ಒಂದು ಬುಕ್ನ ಗೆದ್ದಿದ್ದೀರಾ ಚರಣ್. ಸೊ ಈಗ ನೆಕ್ಸ್ಟ್ ಎರಡು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರೆ ಸೊ ಇನ್ನೂ ಒಂದು ಬುಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸರ್. ನೆಕ್ಸ್ಟ್ ಕ್ವಶನ್ ವೀಕ್ಷಕರ, ನೆಕ್ಸ್ಟ್ ಕ್ವಶನ್ ಚರಣ್ಗೆ ಕೇಳೋಣ. ಸೊ ನಿಮ್ಮ ಮೂರನೇ ಪ್ರಶ್ನೆ, ದ ಡ್ಯಾಶ್ ಈಸ್ ಎ ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ವೇರ್ ಬೇಸ್ಡ್ ಆನ್ ಎ ಕಂಡೀಷನ್ ದ ಕಂಟ್ರೋಲ್ ಈಸ್ ಟ್ರಾನ್ಸ್ಫರ್ ಟು ಒನ್ ಆಫ್ ದ ಮೆನಿ ಪಾಸಿಬಲ್ ಪಾಯಿಂಟ್ಸ್. ಆಪ್ಷನ್ ಎ ವೈಲ್, ಆಪ್ಷನ್ ಬಿ ಫಾರ್, ಆಪ್ಷನ್ ಸಿ ಡು ವೈಲ್, ಆಪ್ಷನ್ ಡಿ ಸ್ವಿಚ್.
The dash is a multiple branching statement where, based on a condition, the control is transferred to one of the many possible points. Multiple branching statements antana use martivi. Switch statements are option D. Option D switch anta helta idira. Are you sure? Yes sir. Sure? Lakmana? Yes sir. ಕಂಪ್ಯೂಟರ್ ಆಪ್ಷನ್ ಡಿ ಸ್ವಿಚ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದಾರೆ ಚರಣ್ ಅವರು. ಸೊ ಅದನ್ನು ಲಾಕ್ ಮಾಡಿ, ಆನ್ಸರ್ ಚೆಕ್ ಮಾಡೋಣ ಚರಣ್. ಸೊ ಆಪ್ಷನ್ ಡಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ನ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ದಟ್ ಈಸ್ ದ ರೈಟ್ ಆನ್ಸರ್ ಚರಣ್. ಸೊ ಸ್ವಿಚ್ ಕೇಸ್, ಸೊ ಸ್ವಿಚ್ ಕೇಸ್ ಅಂತ ಹೇಳಿದ್ದೀರಾ. ಆ ಮೂರು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿಯಾಗಿದೆ. ಖುಷಿ ಆಗ್ತಾ ಇದೆಯಾ? ಸೊ ನೀವು ಪ್ರಾಪರ್ ಮಧುಗಿರಿನೇನ? ಪ್ರಾಪರ್ ಮಧುಗಿರಿ ಸರ್. ಅಲ್ಲಿಂದನೇ ಓಡಾಡ್ತೀರಾ ಕಾಲೇಜಿಗೆ, ಅಥವಾ ಅಲ್ಲಿಂದ ಹಳ್ಳಿ ಯಾವ್ದಾದ್ರೂ ಇದೆಯಾ? ಇಲ್ಲ ಸರ್, ಮಧುಗಿರಿ ಟೌನ್. ಮಧುಗಿರಿ ಟೌನೇ. ಓಕೆ, ಆಪ್ಷನ್ ಡಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ ಸರ್. ಸೊ ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ಚರಣ್ ಅವ್ರಿಗೆ ನಾಲ್ಕನೇ ಪ್ರಶ್ನೆ. ಎ ಮೇಜರ್ ಅಪ್ಲಿಕೇಶನ್ ಆಫ್ ದ ಡ್ಯಾಶ್ ಆಪರೇಟರ್ ಈಸ್ ಇನ್ ದ ಕ್ಲಾಸಸ್ ಟು ಐಡೆಂಟಿಫೈ ದ ಕ್ಲಾಸ್ ಟು ವಿಚ್ ಎ ಮೆಂಬರ್ ಫಂಕ್ಷನ್ ಬಿಲಾಂಗ್ಸ್. A major application of the dash operator in the classes to identify the class to which a member function belongs. Option A, pointer to member. Option B, memory release. Option C, scope resolution. Option D, line feed. Question na think maadi. Samaya odta ide. Sir, option A. Option A anta helidare pointer to member. Pointer to. ಪಾಯಿಂಟರ್ ಟು ಮೆಂಬರ್ ಅಂತ ಹೇಳಿದ್ದೀರಾ. ಆಪ್ಷನ್ ಎ ಚೆಕ್ ಮಾಡೋಣ, ಲಾಕ್ ಮಾಡೋಣ. ಓಕೆ ಸರ್. ಕಂಪ್ಯೂಟರ್ ಆಪ್ಷನ್ ಎ ಅಂತ ಹೇಳಿದ್ದಾರೆ ಚರಣ್ ಅವರು. ಸೊ ಲಾಕ್ ಮಾಡಿ, ಚೆಕ್ ಮಾಡೋಣ ಆನ್ಸರ್ನ. ಓಕೆ ಸರ್. ಆಪ್ಷನ್ ಎ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ತಪ್ಪಾದ ಉತ್ತರ ಚರಣ್. ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ನಾವು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಂತಲೇ ಯೂಸ್ ಮಾಡ್ತೀವಿ. ಸೊ ಫಂಕ್ಷನ್ ಪ್ರೋಗ್ರಾಮ್ ಒಳಗಡೆ ನಾವು ಫಂಕ್ಷನ್ ಬರೆಯೋದನ್ನು ಹೊರಗಡೆನೂ ಕೂಡ ಬರೀಬೋದು. ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಇನ್ ಸಿ ಪ್ಲಸ್ ಪ್ಲಸ್ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಕಾನ್ಸೆಪ್ಟಲ್ಲಿ. ಯಾಕೆ ಇದನ್ನು ತಪ್ಪಾದ ಆನ್ಸರ್ ಹೇಳಿದ್ರಲ್ಲ? ಮಿಸ್ ಆಯಿತು. ಕ್ವಶನ್ಸ್ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸಮಟೈಮ್ಸ್. ಸೊ ಅರ್ಥ ಮಾಡ್ಕೊಂಡು ನಾವು ಆನ್ಸರ್ಸ್ ಯಾವುದಿರುತ್ತೆ ಅದನ್ನು ನಾವು ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಎನಿವೇ ಚರಣ್, ನೀವು ಒಂದು ಬುಕ್ನ ಪ್ರೈಸಾಗಿ ಗೆದ್ದಿದ್ದೀರಾ. ಸೊ ಮೂರು ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ. ಸೊ ನಾಲ್ಕನೇ ಪ್ರಶ್ನೆಗೆ ನೀವು ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ. ಸೊ ವೀಕ್ಷಕರೇ, ಚರಣ್ ಅವರು ಒಂದು ಬುಕ್ಕನ್ನ ಗೆದ್ದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿ ಜೊತೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಹಲೋ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ಸರ್, ನಮ್ಮ ಮುಂದೆ ಇದ್ದಾರೆ ಸರ್ ಮತ್ತೊಬ್ಬ ವಿದ್ಯಾರ್ಥಿನಿ. ಸೊ ಅವರ ಪರಿಚಯ ಮಾಡಿಕೊಳ್ಳೋಣ. ನೀವು, ನಿಮ್ಮ ಹೆಸರು, ಯಾವ ಕಾಲೇಜಿಂದ ಬಂದಿದ್ದೀರಾ, ಏನು ಓದ್ತಾ ಇದ್ದೀರಾ? ನನ್ನ ಹೆಸರು ದೇವಿಕಾ. ನಾನು ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜಿಂದ ಬಂದಿದ್ದೀನಿ. ನಮ್ಮೂರು ಮಡೇನಹಳ್ಳಿ ಅಂತ. ಓಕೆ ದೇವಿಕಾ ಅವರೇ, ನೀವು ಕಂಪ್ಯೂಟರ್ ಸೈನ್ಸ್ ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸರ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಮೊದಲನೇ ಪ್ರಶ್ನೆ ಕೇಳೋಣ. ಕೇಳಿದ್ದೀರಾ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಮೇಲೆ? ಸರಿ ಸರ್. ಓಕೆ, ಕಂಪ್ಯೂಟರ್ ದೇವಿಕಾ ಅವ್ರಿಗೆ ಮೊದಲನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅರ್ಥಮೆಟಿಕ್ ಆಪರೇಷನ್? ಆಪ್ಷನ್ ಎ ಸ್ಟಾರ್ ಈಕ್ವಲ್ಸ್ 10. ಆಪ್ಷನ್ ಬಿ ಎ ಡಿವಿಷನ್ ಈಕ್ವಲ್ಸ್ 10. ಆಪ್ಷನ್ ಸಿ ಎ ನಾಟ್ ಈಕ್ವಲ್ಸ್ 10. ಆಪ್ಷನ್ ಡಿ ಎ ಮಾಡ್ ಈಕ್ವಲ್ಸ್ 10. ಆಪ್ಷನ್ ಸಿ ಎ ನಾಟ್ ಈಕ್ವಲ್ ಟು 10. ಆಪ್ಷನ್ ಸಿ ಎ ನಾಟ್ ಈಕ್ವಲ್ಸ್ ಟು 10 ಅಂತ ಹೇಳ್ತಾ ಇದ್ದೀರಾ. ಆರ್ ಯು ಶೋರ್? ಎಸ್ ಸರ್. ಲಕ್ ಮಾಡೋಣ. ಓಕೆ ಸರ್. ಥಿಂಕ್ ಮಾಡಿ, ಇನ್ನೂ ಆಪ್ಷನ್ಸ್ಗಳಿದೆ ಅಲ್ಲ. ಆಪ್ಷನ್ ಸಿ, ಆಪ್ಷನ್ ಸಿ ಅಂತಾನೆ ಹೇಳ್ತಾ ಇದ್ದಾರೆ ಕಂಪ್ಯೂಟರ್. ಆಪ್ಷನ್ ಸಿ ಲಾಕ್ ಮಾಡಿ ಕಂಪ್ಯೂಟರ್. ಆನ್ಸರ್ ಚೆಕ್ ಮಾಡೋಣ. ಆಪ್ಷನ್ ಸಿ ಕಂಪ್ಯೂಟರ್, ಆಪ್ಷನ್ ಸಿ ಅಂತ ಹೇಳಿದ್ದಾರೆ ದೇವಿಕಾ ಅವರು. ಆನ್ಸರ್ನ ಕೊಡ್ತೀರಾ? ಆಪ್ಷನ್ ಸಿ. ಸೊ ಸರಿಯಾದ ಉತ್ತರ. ಸೊ ಎ ನಾಟ್ ಈಕ್ವಲ್ಸ್ 10. ಸೊ ಬಿಕಾಸ್ ಅದರಲ್ಲಿ ಸೊ ಎ ಈಸ್ ಈಕ್ವಲ್ ಪ್ಲಸ್ ಈಕ್ವಲ್ಸ್ 10 ಕಾಂಪೌಂಡ್ ಆಪರೇಟರ್ಸ್ ಅಂತಾನೆ ಬರುತ್ತೆ ನಮಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಅದರಲ್ಲಿ ನಾಟ್ ಈಕ್ವಲ್ಸ್ 10 ಅಂತ ಬರೋದಿಲ್ಲ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ ಎಕ್ಸ್ಪ್ರೆಷನ್. ಸೊ ನೀವು ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ.
ನೆಕ್ಸ್ಟ್ ಕ್ವಶನ್ ಹೋಗೋಣ. ಸರಿ ಸರ್. ಕಂಪ್ಯೂಟರ್ ದೇವಿಕಾ ಅವ್ರಿಗೆ ಎರಡನೇ ಪ್ರಶ್ನೆ, ವಿಚ್ ಈಸ್ ದ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಸೈಜ್ ಆಫ್ ದ ಡೇಟಾ ಟೈಪ್ಸ್? ವಿಚ್ ಈಸ್ ದ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಸೈಜ್ ಆಫ್ ದ ಡೇಟಾ ಟೈಪ್ಸ್? ಆಪ್ಷನ್ ಎ ಕ್ಯಾರ್ ಗ್ರೇಟರ್ ದ್ಯಾನ್ ಇಂಟ್ ಗ್ರೇಟರ್ ದ್ಯಾನ್ ಫ್ಲೋಟ್, ಆಪ್ಷನ್ ಬಿ ಇಂಟ್ ಗ್ರೇಟರ್ ದ್ಯಾನ್ ಕ್ಯಾರ್ ಗ್ರೇಟರ್ ದ್ಯಾನ್ ಫ್ಲೋಟ್, ಆಪ್ಷನ್ ಸಿ ಕ್ಯಾರ್ ಲೆಸ್ ದ್ಯಾನ್ ಇಂಟ್ ಲೆಸ್ ದ್ಯಾನ್ ಡಬಲ್, ಆಪ್ಷನ್ ಡಿ ಡಬಲ್ ಗ್ರೇಟರ್ ದ್ಯಾನ್ ಕ್ಯಾರ್ ಗ್ರೇಟರ್ ದ್ಯಾನ್ ಇಂಟ್. ಸೊ ಇಲ್ಲಿರೋ ಡೇಟಾ ಟೈಪ್ಸ್ ಸೈಜ್ನ ನಾವು ಅರೇಂಜ್ ಮಾಡಿದ್ರೆ ಯಾವುದು ಸರಿಯಾದ ಆನ್ಸರ್ಸ್ ಅಂತ? ಆಪ್ಷನ್ ಸಿ ಸರ್. ಆಪ್ಷನ್ ಸಿ ಕ್ಯಾರ್ ಇಸ್ ಲೆಸ್ ದ್ಯಾನ್ ಇಂಟ್ ಲೆಸ್ ದ್ಯಾನ್ ಡಬಲ್. ಸರಿಯಾದ ಉತ್ತರನ? ಸರಿ ಸರ್. ಲಾಕ್ ಮಾಡೋಣ. ಓಕೆ ಸರ್. ಅಷ್ಟು ಕರೆಕ್ಟಾದ ಉತ್ತರ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಓಕೆ, ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿ, ಕ್ಯಾರ್ ಲೆಸ್ ದ್ಯಾನ್ ಇಂಟ್ ಲೆಸ್ ದ್ಯಾನ್ ಡಬಲ್. ಕಂಪ್ಯೂಟರ್ ಉತ್ತರ ಚೆಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ ಅಂತ ಹೇಳಿದರೆ ಉತ್ತರ ಕೊಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ದೇವಿಕಾ ಅವರೇ, ಹೇಗೆ ಅನ್ನಿಸ್ತು ನಿಮಗೆ ಅದು ಸರಿಯಾದ ಉತ್ತರ ಅಂತ? ಸೈಜ್ ಆಫ್ ಡೇಟಾ ಟೈಪ್ಸ್ ಗೊತ್ತಿತ್ತು ಸರ್. ಕ್ಯಾರೆಕ್ಟರ್ ವಿಲ್ ಟೇಕ್ ಟೂ, ಸಾರಿ, ಒನ್ ಬೈಟ್. ಇಂಟ್ ವಿಲ್ ಟೇಕ್ ಟೂ ಬೈಟ್ಸ್. ಡಬಲ್ 8 bytes. ಸೊ ಕ್ಯಾರ್ ಒನ್ ಬೈಟನ್ನ ತಗೊಳತ್ತೆ, ಇಂಟೀಜರ್ ಟೂ ಬೈಟ್ಸ್ನ ತಗೊಳತ್ತೆ, ಫ್ಲೋಟ್ 4 ಬೈಟ್ಸನ್ನ ತಗೊಳತ್ತೆ, ಡಬಲ್ 8 ಬೈಟ್ಸನ್ನ ತಗೊಳತ್ತೆ. ಸೊ ಅದನ್ನು ನಾವು ಆರ್ಡ್ರಲ್ಲಿ ಅರೇಂಜ್ ಮಾಡಿದ್ರೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ದೇವಿಕಾ ಅವರೇ. ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನೀವು 2 ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ, ಹಾಗಾಗಿ ನಿಮಗೆ 1 ಬುಕ್ ಪ್ರೈಸ್ ಆಗಿ ಸಿಗುತ್ತೆ. ವೀಕ್ಷಕರೇ, ದೇವಿಕಾ ಅವರು 1 ಬುಕ್ನ ಗೆದ್ದಿದ್ದಾರೆ, 2 ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಪ್ರೋಗ್ರಾಮಿಂಗ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಸಿ ಆತರು ಶ್ರೀಕಾಂತ್ ಎಸ್ ಸ್ಕೈವರ್ಡ್ ಪಬ್ಲಿಕೇಶನ್ಸಿಂದ ಸೊ ಈ ಬುಕ್ಕನ್ನ ಅವ್ರಿಗೆ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ದೇವಿಕಾ ಅವರೇ, ಮೊದಲನೇ ಬುಕ್ ನಿಮ್ಗೆ ನಿಮಗಾಗಿ. ಎರಡು ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ. ಸೊ ಪ್ರತಿ 2 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ ಹಾಗೆ ಯು ವಿಲ್ ಗೆಟ್ ದ ಬುಕ್, ಒಂದು ಪ್ರೈಸ್ ಆಗಿ ಸಿಗ್ತಾ ಹೋಗುತ್ತೆ ಒಂದೊಂದು ಬುಕ್ಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾನ್ಫಿಡೆಂಟ್ ಆಗಿದ್ದೀರಾ ಆನ್ಸರ್ ಮಾಡ್ತೀನಿ ಅಂತ? ಕಾನ್ಫಿಡೆಂಟ್ ಆಗಿದ್ದೀರಾ. ಓಕೆ ಕಂಪ್ಯೂಟರ್, ನೆಕ್ಸ್ಟ್ ಕ್ವಶನ್ ದೇವಿಕಾ ಅವರಿಗೆ. ನಿಮ್ಮ 3ನೇ ಪ್ರಶ್ನೆ, ದ ಡ್ಯಾಶ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ constants and variables arranged as per the rules of the language in a single line. Dash is a combination of operators, constants and variables arranged as per the rules of the language in a single line. Option B, sir, expression. Option A, token anta ide, option B, expression anta ide, option C, structure, option D, none. Option B, expression anta helta idira. Eshtu confident aagi helta idira? Expression is a combination of operators, constants and a variable. So expression definition. So expression definition anta helta idira. So expression no sariyada uttara anta helta idira. Okay computer, lock maadana. Sorry, computer, option B expression anta helta idare. So lock maadi. Option B lock agide. Check maadana answer na. Computer, answer please. ಆಪ್ಷನ್ ಬಿ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದೀರಾ, ಸರಿಯಾದ ಉತ್ತರ. ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಸೊ 3 ಕ್ವಶನ್ ಆನ್ಸರ್ ಮಾಡಿದ್ದೀರಾ. ನೀವು ಯಾವ ಎಲ್ಲಿಂದ ಓಡಾಡ್ತಾ ಇರೋದು? ಮಡೇನಹಳ್ಳಿ. ಗುಬ್ಬಿಯಿಂದ ಓಡಾಡ್ತಾ ಇದ್ದೀರಾ. ಸೊ ಗುಬ್ಬಿಯಿಂದ ಸಿದ್ಧಗಂಗಾ ಕೋಹೆಡ್ ಕಾಲೇಜಿಗೆ ಬರ್ತಾ ಇದ್ದೀರಾ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 4ನೇ ಪ್ರಶ್ನೆ, ಕಂಪ್ಯೂಟರ್ ದೇವಿಕಾ ಅವರಿಗೆ. ದ ಡ್ಯಾಶ್ ಈಸ್ ಅನ್ ಎಂಟ್ರಿ ಎನ್ರೋಲ್ಡ್ ಲೂಪ್ ಅಂಡ್ ಈಸ್ ಯೂಸ್ಡ್ ವೆನ್ ಆನ್ ಆಕ್ಷನ್ ಈಸ್ ಟು ಬಿ ರಿಪೀಟೆಡ್ ಫಾರ್ ಪ್ರೀ ಡಿಟರ್ಮೈನ್ಡ್ ನಂಬರ್ ಆಫ್ ಟೈಮ್ಸ್. ಆಪ್ಷನ್ ಎ ವೈಲ್, ಆಪ್ಷನ್ ಬಿ ಫಾರ್, ಆಪ್ಷನ್ ಸಿ ಡೂ ವೈಲ್, ಆಪ್ಷನ್ ಡಿ ಸ್ವಿಚ್. ಆಪ್ಷನ್ ಬಿ ಸರ್, ಫಾರ್. ಆಪ್ಷನ್ ಬಿ ಫಾರ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಇನ್ನೂ ಸಮಯ ಇದೆ. ಎಸ್ ಬಿ
ಫೇಸ್ ದ ಆಪ್ಷನ್ ಬಿ ಫಾರ್ ಅಂತ ಹೇಳ್ತಾ ಇದ್ದಾರೆ ಲಾಕ್ ಮಾಡೋಣ ಕಂಪ್ಯೂಟರ್ ಆಪ್ಷನ್ ಬಿ ಫಾರ್ ಅಂತ ಹೇಳ್ತಾ ಇದ್ದಾರೆ ಸೊ ಲಾಕ್ ಮಾಡಿ ಆನ್ಸರ್ ಚೆಕ್ ಮಾಡೋಣ ಕಂಪ್ಯೂಟರ್ ಆನ್ಸರ್ ಪ್ಲೀಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಕಂಗ್ರ್ಯಾಜುಲೇಷನ್ಸ್ ದೇವಿಕಾ ಸೊ ಮತ್ತೊಮ್ಮೆ ನೀವು ರೈಟ್ ಆನ್ಸರ್ನ ಕೊಟ್ಟಿದ್ದೀರಾ ಸೊ ನಾಲ್ಕು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀರಾ ಸೊ ನಿಮ್ಗೆ ಇವಾಗ ಮತ್ತೊಂದು ಬುಕ್ ಸಿಗುತ್ತೆ ವೀಕ್ಷಕರೇ ದೇವಿಕಾ ಅವರು ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ಆವಾಗಲೇ ಆಲ್ರೆಡಿ ಒಂದು ಬುಕ್ಕನ್ನು ಗೆದ್ದಿದ್ದಾರೆ ಇವಾಗ ಇನ್ನೂ ಒಂದು ಬುಕ್ಕನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ ಅವರಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ C++ ಬುಕ್ಕನ್ನು ಪ್ರೈಸಾಗಿ ಕೊಡ್ತಾ ಇದ್ದೀನಿ ಆಥರ್ ಶ್ರೀಕಾಂತ್ ಎಸ್ ಸ್ಕೈವರ್ಡ್ ಪಬ್ಲಿಕೇಶನ್ಸಿಂದ ಸೊ ಇವರು ಒಂದು ಬುಕ್ಕನ್ನು ಗೆದ್ದಿದ್ದಾರೆ ದೇವಿಕಾ ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ನಾಲ್ಕು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ ಎಕ್ಸಾಮ್ಸ್ ಯಾವಾಗಿದೆ ಸೊ ಇವಾಗ ಕಮ್ಮಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಹೇಗೆ ಓದ್ತಾ ಇದ್ದೀರಾ ಇನ್ನು ಲ್ಯಾಬ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿಲ್ಲ ಸರ್ ಪರವಾಗಿಲ್ಲ ಓಕೆ ಆ ಒಂದು ಬಿಸಿ ಶೆಡ್ಯೂಲಲ್ಲೂ ಕೂಡ ಬಂದು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಡಿಎಸ್ ಇಷ್ಟ ಸರ್ ಡಾಟಾ ಸ್ಟ್ರಕ್ಚರ್ಸ್ ಡೇಟಾ ಸ್ಟ್ರಕ್ಚರ್ಸ್ ತುಂಬಾ ಇಷ್ಟ ಆಮೇಲೆ ಅದಾದ್ಮೇಲೆ ಯುನಿಕ್ಸ್ ಇಷ್ಟ ಯುನಿಕ್ಸ್ ಇಷ್ಟ ಮುಂದೆ ನೀವು ಏನು ಆಗಬೇಕಂತ ಇದ್ದೀರಾ ಲೆಕ್ಚರರ್ ಆಗಬೇಕು ಅಂತ ಸೊ ಟೀಚಿಂಗ್ ಫೀಲ್ಡನ್ನು ಚೂಸ್ ಮಾಡಬೇಕು ಅಂತ ಸೊ ಇದ್ದೀರಾ ವೀಕ್ಷಕರೇ ದೇವಿಕಾ ಅವರು ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ಎರಡು ಬುಕ್ಕನ್ನು ಗೆದ್ದಿದ್ದಾರೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಅವ್ರಿಗೆ ಐದನೇ ಪ್ರಶ್ನೆಯನ್ನು ಕೇಳೋಣ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್ ವೀಕ್ಷಕರೇ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ದೇವಿಕಾ ಅವರು ನಾಲ್ಕು ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಈಗ ಐದನೇ ಪ್ರಶ್ನೆಯನ್ನು ನಾವು ಕೇಳಬೇಕು ರೆಡಿ ಇದ್ದೀರಾ ದೇವಿಕಾ ಅವರೇ ಮುಂದಿನ ಪ್ರಶ್ನೆಗೆ ಐದನೇ ಪ್ರಶ್ನೆ ಸೊ ನಿಮಗೆ ಡೇಟಾ ಸ್ಟ್ರಕ್ಚರ್ಸು ಯೂನಿಕ್ ಸಬ್ಜೆಕ್ಟ್ಸ್ ತುಂಬಾ ಇಷ್ಟ ಅಂತ ಹೇಳಿದ್ದೀರಾ ಆಮೇಲೆ ಟೀಚಿಂಗ್ ಪ್ರೊಫೆಷನ್ ತುಂಬಾ ಇಷ್ಟ ಅಂತ ಹೇಳ್ತಿದ್ದೀರಾ ಸೊ ನೀವು ನೆಕ್ಸ್ಟು ಟೀಚಿಂಗ್ ಪ್ರೊಫೆಷನ್ ಜಾಯ್ನ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಓಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನೀವು ಟೀಚಿಂಗ್ ಪ್ರೊಫೆಷನ್ಗೆ ಬರೋದಕ್ಕೆ ನಿಮ್ಮ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕಂಪ್ಯೂಟರ್ ವಿಚ್ ಆಫ್ ದೀಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಆನ್ ಅರೇ ಆಪ್ಷನ್ ಎ ಕ್ಲಾಸ್ ಆಪ್ಷನ್ ಬಿ ಆಬ್ಜೆಕ್ಟ್ಸ್ ಆಪ್ಷನ್ ಸಿ ಸ್ಟ್ರಕ್ಚರ್ಸ್ ಆಪ್ಷನ್ ಸಿ ಸ್ಟ್ರಕ್ಚರ್ಸ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ವಿಚ್ ಆಫ್ ದೀಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಆನ್ ಅರೇ ಅರೇನ ಡಿಸ್ಕ್ರೈಬ್ ಮಾಡೋ ಅಂತ ಒಂದು ಆನ್ಸರ್ ಯಾವುದಿರ್ಬೋದು ಆಪ್ಷನ್ ಡಿ ಸ್ಟ್ರಿಂಗ್ಸ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಅಂತ ಹೇಳ್ತಾ ಇದ್ದೀರಾ ಆರ್ ಯು ಶೋರ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಕಂಪ್ಯೂಟರ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಅಂತ ಹೇಳ್ತಾ ಇದ್ರೆ ಲಾಕ್ ಮಾಡೋಣ ಕಂಪ್ಯೂಟರ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಲಾಕ್ ಮಾಡಿ ನೋಡಿ ಇನ್ನೂ ಟೈಮ್ ಇದೆ ಏನಾದರೂ ಚೇಂಜಸ್ ಏನಾದರೂ ಮಾಡ್ತೀರಾ ಆಪ್ಷನ್ ಡಿ ಅಷ್ಟು ಕಂಪ್ಯೂಟರ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಅಂತ ಹೇಳ್ತಾ ಇದಾರೆ ಆನ್ಸರ್ ಚೆಕ್ ಮಾಡೋಣ ಕಂಪ್ಯೂಟರ್ ಆನ್ಸರ್ ಪ್ಲೀಸ್ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಸರಿಯಾದ ಉತ್ತರ ದೇವಿಕಾ ಅವರೆ ಹೇಗೆ ಅನ್ನಿಸ್ತು ನಿಮಗೆ ಆಪ್ಷನ್ ಡಿ ಸ್ಟ್ರಿಂಗ್ಸ್ ಸರಿಯಾದ ಉತ್ತರ ಅಂತ ಯೂಶಲಿ ಪ್ರೋಗ್ರಾಮಿಂಗ್ ಬರಬೇಕಾದ್ರೆ STR ಆಫ್ ಸೈಜ್ ಡಿಕ್ಲೇರ್ ಮಾಡ್ತಿರ್ತೀವಲ್ವ ಸೊ ಅದ್ರ ಬೇಸ್ ಮೇಲೆ ಹೇಳಿದೆ ಸೊ ಅಲ್ಲಿ ಆಪ್ಷನ್ಸ್ ನಿಮಗೆ ಕ್ಲಾಸ್ ಅಂತ ಇತ್ತು ಆಬ್ಜೆಕ್ಟ್ಸ್ ಅಂತ ಇತ್ತು ಸ್ಟ್ರಕ್ಚರ್ಸ್ ಅಂತ ಇತ್ತು ಸ್ಟ್ರಿಂಗ್ಸ್ ಅಂತ ಇತ್ತು ಅದರಲ್ಲಿ ನೀವು ಸ್ಟ್ರಿಂಗ್ಸ್ ಅಂತಾನೆ ಚೂಸ್ ಮಾಡಿದ್ರಿ ಸ್ಟ್ರಿಂಗ್ಸ್ ಅರೇ ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಟ್ರಿಂಗ್ಸ್ ಯೂಸ್ ಮಾಡ್ತಿದ್ದೀವಿ ಅದೇ ಆಬ್ಜೆಕ್ಟ್ಸ್ ಕ್ಲಾಸ್ ಸ್ಟ್ರಕ್ಚರ್ಸ್ ಅಷ್ಟು ಕರೆಕ್ಟ್ ಅನ್ನಿಸ್ಲಿಲ್ಲ ಹೌದು ಸೊ ಅರೇಸ್ ಅಂತ ನಾವು ತಗೊಬೇಕಾದ್ರೆ ಸೊ ಕ್ಲಾಸ್ ಅಂತ ಅಂದ್ರೆ ನಾವು ತಗೊಳೋದಿಕ್ಕೆ ಆಗೋದಿಲ್ಲ ಕ್ಲಾಸ್ ಇಸ್ ಎ ಕಾಂಬಿನೇಷನ್ ಆಫ್ ಡೇಟಾ ಮೆಂಬರ್ಸ್ ಅಂಡ್ ಮೆಂಬರ್ ಫಂಕ್ಷನ್ಸ್ ಸೊ ಅದೇ ಆಬ್ಜೆಕ್ಟ್ಸ್ ಅಂತ ಬಂದರೆ ಸೊ ಆಬ್ಜೆಕ್ಟ್ಸ್ ಇಸ್ ಎ ಕಲೆಕ್ಷನ್ ಆಫ್ ಸಮ್ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ಅದೇ ನಾವು ಸ್ಟ್ರಕ್ಚರ್ಸ್ ಅಂತ ಬಂದಾಗಲೂ ಕೂಡ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್ ಅಂತ ಬರುತ್ತೆ ಬಟ್ ನಾವು ಸ್ಟ್ರಿಂಗ್ಸನ್ನು ಸ್ಟೋರ್ ಮಾಡಬೇಕಾದ್ರೆ ನಾವು ಯಾವುದೇ ಸ್ಟ್ರಿಂಗ್ಸ್ ವ್ಯಾಲ್ಯೂಸ್ ಕ್ಯಾರೆಕ್ಟರ್ಸ್ನ ಇಂಟಿಜರ್ಸ್ನ ಸ್ಟೋರ್ ಮಾಡಬೇಕಾದ್ರೆ ಸೊ ಅದರಲ್ಲಿ ಎಸ್ಪೆಷಲಿ ಸ್ಟ್ರಿಂಗ್ಸ್ ಅಂತ ಅಂದರೆ ಕ್ಯಾರೆಕ್ಟರ್ಸ್ನ ನಾವು ಯೂಸ್ ಮಾಡ್ತೀವಿ ವಿತ್ ಇನ್ ಡಬಲ್ ಕೋಟ್ಸ್ ಅದನ್ನು ಅರೇಸಲ್ಲೇ ತೊಗೊತೀವಿ ಸೊ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ನಿಮ್ಮ ಆರನೆಯ ಪ್ರಶ್ನೆ ಕಂಪ್ಯೂಟರ್ ದೇವಿಕಾ ಅವ್ರಿಗೆ ಆರನೆಯ ಪ್ರಶ್ನೆ
Which command is used to display the top of the file in Unix? Option A, cat. Option B, head. Option C, more. Option D, grep. Unix ಅಲ್ಲಿ ಟಾಪ್ ಆಫ್ ದಿ ಫೈಲ್ ಡಿಸ್ಪ್ಲೇ ಮಾಡಬೇಕಾದ್ರೆ ಯಾವ ಕಮಾಂಡ್ ಅನ್ನು ಯೂಸ್ ಮಾಡ್ತೀವಿ? ಸರ್, ಆಪ್ಷನ್ ಡಿ, ಗ್ರಿಪ್. ಆಪ್ಷನ್ ಡಿ, ಗ್ರಿಪ್. ಆರ್ ಯು ಶೋರ್? ಕನ್ಫ್ಯೂಷನ್ ಇದೆ ಬಿ ಆ್ಯಂಡ್ ಡಿ ನಲ್ಲಿ, ಬಟ್ ಡಿ ತಗೊಂತಾ ಇದ್ದೀನಿ. ಗ್ರಿಪ್ ಡಿ ಅಂತ ತಗೊಂತಾ ಇದ್ದೀರಾ? ಬಿ ಮತ್ತು ಡಿ ನಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ಯೂನಿಕ್ಸ್ ಅಲ್ಲಿ ನೀವು ಫೇವರೇಟ್ ಸಬ್ಜೆಕ್ಟ್ ಅಂತ ಕೂಡ ಹೇಳಿದ್ರಿ, ಅದ್ರ ಮೇಲೇ ಒಂದು ಕ್ವಶನ್ ಬಂದಿದೆ. ಲಾಕ್ ಮಾಡ ಕಂಪ್ಯೂಟರ್. ಆಪ್ಷನ್ ಡಿ, ಗ್ರಿಪ್ ಅಂತ ಹೇಳಿದರೆ ಆಪ್ಷನ್ ಡಿ, ಗ್ರಿಪ್ ಅನ್ನ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡ ದೇವಿಕ ಅವರೇ, ಹೇಗೆ ಅನಿಸ್ತಾ ಇದೆ? ಸರಿ ಆಗಿರ್ಬೋದಾ ಅಥವಾ ತಪ್ಪಾಗಿರ್ಬೋದಾ ಅಂತ ಅನಿಸ್ತಾ ಇದೆಯಾ? ಸರಿ ಆಗಿರ್ಬೋದು ಅಂತ ಅನ್ಕೊಂತೀರಾ? ಗ್ರಿಪ್ ಕಮಾಂಡ್. ಕ್ಯಾಟ್ ಕಮಾಂಡ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಕ್ಯಾಟ್ ಕಾಪಿ ಮಾಡೋಕೆ, ಕಾಂಟ್ಯಾಕ್ಟ್ ಮಾಡೋಕೆ. ಯೂನಿಕ್ಸ್ ಅಲ್ಲಿ ಹೆಡ್ ಕಮಾಂಡ್ ಕನ್ಫ್ಯೂಸನ್ ಆಗ್ತಾ ಇದೆ. ಕನ್ಫ್ಯೂಸ್ ಆಗಬೇಡಿ, ಓಕೆನಾ? ಯಾಕಂದರೆ ನಿಮಗೆ ಯೂನಿಕ್ ಸಬ್ಜೆಕ್ಟ್ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್, ಆಪ್ಷನ್ ಡಿ ಆನ್ಸರ್ ಸರಿಯಾಗಿದೆಯಾ ತಪ್ಪಾಗಿದೆಯಾ? ತಪ್ಪಾಗಿದೆ. ಆಪ್ಷನ್ ಬಿ, ಹೆಡ್ ಕಮಾಂಡ್. ಸೊಲ್ಲೆ ಡಿಸ್ಪ್ಲೇ ಆಗ್ತಾ ಇದೆ. ವಿಚ್ ಕಮಾಂಡ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಟಾಪ್ ಆಫ್ ದಿ ಫೈಲ್ ಇನ್ ಯೂನಿಕ್ಸ್ ಅಂತ. ಸೊ ಹೆಡ್ ಕಮಾಂಡನ್ನು ಯೂಸ್ ಮಾಡ್ಕೊಂಡು ಟಾಪ್ ಆಫ್ ದಿ ಫೈಲನ್ನು ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದೈವಿಕ ಅವರೇ, ಆರನೇ ಪ್ರಶ್ನೆ ನೀವು ರಾಂಗ್ ಅಂತ ಹೇಳಿದ್ರಿ, ರಾಂಗ್ ಆನ್ಸರ್ ಆಯಿತು. ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದರೆ ಇನ್ನೂ ಒಂದು ಬುಕ್ ನಿಮಗೆ ಸಿಗ್ತಾ ಇತ್ತು. ಹೇಗೆ ಅನಿಸ್ತಾ ಇದೆ? ಖುಷಿ ಆಯಿತು ಸರ್. ಖುಷಿ ಆಗ್ತಾ ಇದೆ. ಎರಡು ಬುಕ್ನ ಗೆದ್ದಿದ್ದೀರಾ? ಹಾಂ, ಅದಕ್ಕೆ ಮತ್ತೆ ಸಿಕ್ಸ್ ಸೆಮ್ ಬಂದು ಮತ್ತೆ ಫಸ್ಟ್ ಸೆಮ್ಮಿಂದ ರಿಕಾಲ್ ಮಾಡೋದು ಎಷ್ಟು ನೆನಪಿದೆ ಅಂತ ಚೆಕ್ ಮಾಡ್ದಂಗೆ ಅನ್ನಿಸ್ತು. ಮತ್ತೆ ವಿತೌಟ್ ಪ್ರಿಪ್ರೇಷನ್ ಬಂದಿದ್ವಿ ನಾವು, ಕರೆಕ್ಟಾಗಿ ಏನು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ. ಮತ್ತೆ ಯೂನಿಕ್ಸ್ ಅಲ್ಲಿ ಎಷ್ಟೊಂದು ಕಮಾಂಡ್ಸ್ ಇದೆ, ಹಂಗೂ ನೋಡಿದೆ, ಬೇಸಿಕ್ ಕಮಾಂಡ್ಸ್ ನೋಡ್ಕೊಂಬಂದಿದೆ, ಬಟ್ ಕನ್ಫ್ಯೂಸ್ ಆಯಿತು. ಇರಲಿ, ಪರವಾಗಿಲ್ಲ. ಇರಲಿ, ಪರವಾಗಿಲ್ಲ ದೇವಿಕ ಅವರೇ, ಏನು ಮಾಡೋಕ್ಕಾಗಲ್ಲ. ಸಮಟೈಮ್ಸ್ ಗೆಸ್ ಮಾಡೋದು ಕೂಡ ರಾಂಗ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ವೀಕ್ಷಕರೇ, ದೇವಿಕ ಅವರು ಆರನೇ ಪ್ರಶ್ನೆನ ರಾಂಗ್ ಆನ್ಸರ್ ಮಾಡಿದ್ದಾರೆ, ಐದು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದರು ಸರಿಯಾದ ಉತ್ತರನ. ಎರಡು ಬುಕ್ಸನ್ನು ಅವ್ರು ಗೆದ್ದಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಒಂದು ಸ್ಮಾಲ್ ಬ್ರೇಕನ್ನು ತಗೋಣ. ಮತ್ತೆ ನಾನು ವಾಪಸ್ ಬರ್ತೀನಿ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದೆ ಇನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ. ಆವಾಗಲೇ ದೇವಿಕಾ ಅವರು ಎರಡು ಬುಕ್ಕನ್ನು ಗೆದ್ದಿದ್ದಾರೆ, ಆರನೇ ಪ್ರಶ್ನೆ ರಾಂಗ್ ಆನ್ಸರ್ ಮಾಡಿದ್ರು. ಇವಾಗ ನಮ್ಮ ಮುಂದೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ಸೊ ನಿಮ್ಮ ಹೆಸರು, ಯಾವ ಕಾಲೇಜಿಂದ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ವಸಂತ್ ಕುಮಾರ್ ಅಂತ, ಗೌರ್ಮೆಂಟ್ ಕಾಲೇಜ್ ಸೆಕೆಂಡ್ ಇಯರ್ ಬಿ ಸಿ ಓದ್ತಿದ್ದೀನಿ. ನಮ್ಮ ನೇಟಿವು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹುಬ್ಳಿ ಸಿಂಗನಹಳ್ಳಿ. ಮಧುಗಿರಿಯಿಂದ ಬಂದಿದ್ದೀರಾ, ಇಲ್ಲಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಎಸ್. ಸೊ ಸೆಕೆಂಡ್ ಇಯರ್ ಬಿ ಸಿ ಎನಲ್ಲಿ ಓದ್ತಾ ಇದ್ದೀರಾ? ಎಸ್. ವಸಂತ್ ಕುಮಾರ್. ಎಸ್. ಓಕೆ ವಸಂತ್ ಕುಮಾರ್, ಈ ಕ್ವಿಜ್ ಕಾರ್ಯಕ್ರಮದಲ್ಲಿ 10 ಪ್ರಶ್ನೆಗಳಿರುತ್ತೆ. ನೀವು ಎರಡು ಪ್ರಶ್ನೆಗೆ ಆನ್ಸರ್ ಮಾಡಿದಾಗ ನಿಮಗೆ ಒಂದು ಬುಕ್ ಪ್ರೈಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಎಸ್. ಕಂಪ್ಯೂಟರ್, ವಸಂತ್ ಕುಮಾರ್ ಅವರಿಗೆ ಮೊದಲನೇ ಪ್ರಶ್ನೆ. ಇನ್ ಸಿ, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ರಿಯಲ್ ಡೇಟಾ ಟೈಪ್ಸ್, ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸ್? ಆಪ್ಷನ್ ಎ, ಫ್ಲೋಟ್ ಲಾಂಗ್ ಡಬಲ್. ಆಪ್ಷನ್ ಬಿ, ಲಾಂಗ್ ಡಬಲ್ ಶಾರ್ಟ್ ಇಂಟ್. ಆಪ್ಷನ್ ಸಿ, ಫ್ಲೋಟ್ ಡಬಲ್ ಲಾಂಗ್ ಡಬಲ್. ಆಪ್ಷನ್ ಡಿ, ಶಾರ್ಟ್ ಇಂಟ್ ಡಬಲ್ ಲಾಂಗ್ ಇಂಟ್ ಫ್ಲೋಟ್. ಇನ್ ಸಿ, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ರಿಯಲ್ ಡೇಟಾ ಟೈಪ್ಸ್, ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸ್ ಅಂತ ಯಾವ್ದು ಬರುತ್ತೆ ನೋಡಿ. ಆಪ್ಷನ್ಸ್ ಇದೆ ಇನ್ನು ವಸಂತ್ ಕುಮಾರ್. ಆಪ್ಷನ್ ಸಿ. ಆಪ್ಷನ್ ಸಿ. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ, ಲಾಕ್ ಮಾಡೋಣ. ಆರ್ ಯು ಶೋರ್? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಕಂಪ್ಯೂಟರ್. ಸೊ ಲಾಕ್ ಮಾಡಿ ಆಪ್ಷನ್ ಸಿ.
ಆಪ್ಷನ್ ಸಿ ಲಾಕ್ ಆಗಿದೆ. ಆನ್ಸರ್ ಚೆಕ್ ಮಾಡೋಣ. ಎಸ್ ಸರ್. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಸಿ ಫ್ಲೋಟ್ ಡಬಲ್ ಲಾಂಗ್ ಡಬಲ್. ಸೊ ಸರಿಯಾದ ಉತ್ತರ ವಸಂತ್ ಕುಮಾರ್. ಥ್ಯಾಂಕ್ ಯು. ಬಿಕಾಸ್ ಫ್ಲೋಟಿಂಗ್ ಪಾಯಿಂಟ್ಸ್ ಅಂತ ತಗೊಂಡ್ರೆ ನಮಗೆ ಫ್ಲೋಟ್ ಅಂತ ಬರುತ್ತೆ, ಡಬಲ್ ಅಂತ ಬರುತ್ತೆ, ಲಾಂಗ್ ಡಬಲ್ ಅಂತ ಬರುತ್ತೆ. ಸೊ ಇದನ್ನೆಲ್ಲ ನಾವು ಫ್ರಾಕ್ಷನ್ಸ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದು ಸರಿಯಾದ ಉತ್ತರ. ಒಂದು ಮೊದಲನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆ ಕೇಳೋಣ. ಎಸ್ ಸರ್. ಎರಡನೇ ಪ್ರಶ್ನೆಗೆ ಹೋಗೋಣ. ಎಸ್ ಸರ್. ಯಾಕೆ ಎದುರುಗಂತ ಇದ್ದೀರಾ ಏನಾದರೂ? ಏನಿಲ್ಲ ಸರ್, ಆರಾಮಾಗಿ ಕೂತ್ಕೊಳ್ಳಿ. ಓಕೆನಾ, ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಕಂಪ್ಯೂಟರ್ ವಸಂತ್ ಕುಮಾರ್ ಅವರಿಗೆ ಎರಡನೆಯ ಪ್ರಶ್ನೆ. ವಿಚ್ ಈಸ್ ದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಈಸ್ ಯೂಸ್ ಟು ಪ್ರಿಂಟ್ ದ ಅಡ್ರೆಸ್ ಆಫ್ ಎ ವೇರಿಯಬಲ್? ಆಪ್ಷನ್ ಎ ಪರ್ಸೆಂಟೇಜ್ ಡಿ, ಆಪ್ಷನ್ ಬಿ ಪರ್ಸೆಂಟೇಜ್ ಸ್ಟಾರ್, ಆಪ್ಷನ್ ಸಿ ಪರ್ಸೆಂಟೇಜ್ ಆಮ್ ಪರ್ಸೆಂಟ್, ಆಪ್ಷನ್ ಡಿ ಪರ್ಸೆಂಟೇಜ್ ಯು. ಆಪ್ಷನ್ ಸಿ. ಆಪ್ಷನ್ ಸಿ ಪರ್ಸೆಂಟೇಜ್ ಆಮ್ ಪರ್ಸೆಂಟ್. ಆರ್ ಯು ಶೋರ್? ನೋಡಿ, ಇನ್ನು ಆಪ್ಷನ್ಸ್ ಟೈಮ್ ಇದೆ ಇನ್ನು. ವಸಂತ್ ಕುಮಾರ್, ಆಪ್ಷನ್ ಡಿ. ಆಪ್ಷನ್ ಡಿ. ಆಪ್ಷನ್ ಡಿ ಅಂತ ಹೇಳ್ತಾ ಇದ್ರ ಇವಾಗ, ಚೇಂಜ್ ಮಾಡ್ತಾ ಇದ್ರ? ಆಪ್ಷನ್ ಡಿ ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಡಿ ಅಂತ ಹೇಳ್ತಾರೆ ವಸಂತ್ ಕುಮಾರ್ ಅವರು. ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಸರಿ ಅನ್ಸತ್ತ ಆಪ್ಷನ್ ಡಿ ಪರ್ಸೆಂಟೇಜ್ ಯು? ಪರ್ಸೆಂಟೇಜ್ ಡಿ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಪರ್ಸೆಂಟೇಜ್ ಡಿ ಅಂದರೆ ಇನ್ಪುಟ್ ಮಾಡೋದಕ್ಕೆ, ಇಂಟೀಜರ್ಗೋಸ್ಕರ ಯೂಸ್ ಮಾಡ್ತಾರೆ. ಇಂಟೀಜರ್ ವೇರಿಯಬಲ್ಸ್ಗೆ ಪರ್ಸೆಂಟೇಜ್ ಡಿ ಅಂತ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಪರ್ಸೆಂಟೇಜ್ ಸ್ಟಾರ್, ಪರ್ಸೆಂಟೇಜ್ ಆಮ್ ಪರ್ಸೆಂಟ್, ಪರ್ಸೆಂಟೇಜ್ ಯು. ಸರ್, ಅಲ್ಲಿ ನೀವು ಕೊಟ್ಟಿರೋದು ಪರ್ಸೆಂಟೇಜ್ ಯು ಅಂತ ಹೇಳ್ತಾ ಇದ್ದೀರಾ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ವಸಂತ್ ಕುಮಾರ್. ಎರಡನೇ ಪ್ರಶ್ನೆಗೆ ನೀವು ಕರೆಕ್ಟಾದ ಆನ್ಸರ್ನ ಹೇಳಿದ್ದೀರಾ, ಪರ್ಸೆಂಟೇಜ್ ಯು. ಅಂದ್ ಅಡ್ರೆಸ್ನ, ವೇರಿಯಬಲ್ ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡೋದಕ್ಕೆ ಪರ್ಸೆಂಟೇಜ್ ಯು ಯೂಸ್ ಮಾಡ್ತಾರೆ, ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ನೀವು ಒಂದು ಬುಕ್ಕನ್ನ ಪ್ರೈಸಾಗಿ ಗೆದ್ದಿದ್ದೀರಾ. ವೀಕ್ಷಕರೇ, ವಸಂತ್ ಕುಮಾರ್ ಅವರು ಎರಡು ಪ್ರಶ್ನೆಗಳಿಗೆ ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಯೂಸಿಂಗ್ ಸಿ, ಸೊ ಅದು ನನ್ನ ಬುಕ್ಕನ್ನು ಕೊಡ್ತಾ ಇದ್ದೀನಿ. ಸೊ ಆಥರ್ ಶ್ರೀಕಾಂತ್ ಎಸ್, ಸ್ಕೈವರ್ಡ್ ಪಬ್ಲಿಕೇಶನ್ಸ್, ಅವ್ರಿಗೆ ಒಂದನ್ನು ಬುಕ್ಕನ್ನು ಪ್ರೈಸಾಗಿ ಕೊಡ್ತಾ ಇದ್ದೀನಿ. ಒಂದು ಬುಕ್ಕನ್ನ ಗೆದ್ಕೊಂಡಿದ್ದೀರಾ, ಮತ್ತೆ ಇನ್ನೂ ನಾಲ್ಕು ಬುಕ್ ಗೆದ್ದಿಬೋದು, ಗೆಲ್ಲುವ ಸಾಧ್ಯತೆಗಳಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ವಸಂತ್ ಕುಮಾರ್ ಅವ್ರಿಗೆ ಮೂರನೆಯ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸಿಸ್ ಇಸ್ ದ ಸೆವೆಂತ್ ಎಲಿಮೆಂಟ್ ಆಫ್ ಆನ್ ಅರೇ? ಅರೇನಲ್ಲಿ ಸೆವೆಂತ್ ಎಲಿಮೆಂಟನ್ನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ, ಆಪ್ಷನ್ ಎ ಅರೇ ಆಫ್ ಸಿಕ್ಸ್, ಆಪ್ಷನ್ ಬಿ ಅರೇ ಆಫ್ ಸೆವೆನ್, ಆಪ್ಷನ್ ಸಿ ಅರೇ ಆಫ್ ಸಿಕ್ಸ್, ಆಪ್ಷನ್ ಡಿ ಅರೇ ಸೆವೆನ್. ಎ. ಎ ಅರೇ ಆಫ್ ಸಿಕ್ಸ್ ಅಂತ ಹೇಳ್ತಾ ಇದ್ದೀರಾ. ಅರೇ ಶೋರ್? ಚೆಕ್ ಅಂತ ಹೇಳಿದ್ರಲ್ಲ ಆನ್ಸರ್. ಎಸ್ ಸರ್. ಸರಿ ಅನ್ಸುತ್ತಾ ಅದು? ಎಸ್ ಸರ್. ಆಪ್ಷನ್ ಎ ಅರೇ ಆಫ್ ಸಿಕ್ಸ್ ಅಂತ ಹೇಳ್ತಾ ಇದ್ರೆ ಅದು ಸೆವೆಂತ್ ಎಲಿಮೆಂಟ್ ಆಕ್ಸೆಸ್ ಮಾಡುತ್ತಾ? ಎಸ್ ಸರ್, ಯಾಕಂದರೆ ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅರೇ ಸ್ಟಾರ್ಟ್ ಆಗೋದು ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಝೀರೋಯಿಂದ ಕೌಂಟಿಂಗ್ ಬಂದಾಗ ಸಿಕ್ಸ್ ಬಂದಾಗ ಸೆವೆಂತ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೋದು. ಎಸ್ ಸರ್. ಲಾಕ್ ಮಾಡೋಣ. ಎಸ್ ಸರ್. ಆಪ್ಷನ್ ಎ ಅರೇ ಆಫ್ ಸಿಕ್ಸ್ ಅಂತ ಲಾಕ್ ಮಾಡಿ ಕಂಪ್ಯೂಟರ್. ಅರೇ ಆಫ್ ಸಿಕ್ಸ್ ಆಪ್ಷನ್ ಎ ಲಾಕ್ ಆಗಿದೆ. ವಸಂತ್ ಕುಮಾರ್, ಏನಾದರೂ ಚೇಂಜಸ್ ಮಾಡಬೇಕು, ರಾಂಗ್ ಆನ್ಸರ್ ಹೇಳಿದೆ ಅಂತ ಅನ್ನಿಸ್ತಿದ್ಯಾ? ಅನ್ನಿಸ್ತಾ ಇಲ್ಲ, ಫುಲ್ ಕಾನ್ಫಿಡೆಂಟ್ ಆಗಿದ್ದೀರಾ. ಆಪ್ಷನ್ ಎ ಅರೇ ಆಫ್ ಸಿಕ್ಸ್. ಕಂಪ್ಯೂಟರ್ ಸರಿಯಾದ ಉತ್ತರನ ಕೊಡಿ. ಆಪ್ಷನ್ ಎ ಅರೇ ಆಫ್ ಸಿಕ್ಸ್ ಸರಿಯಾದ ಉತ್ತರ. ವಸಂತ್ ಕುಮಾರ್ ಕರೆಕ್ಟಾಗಿ ಹೇಳಿದರೆ. ಸಾರಿ, ಸ್ಮೆಲ್ ಫುಲ್ ಸ್ಟ್ರಾಂಗ್ ಇದ್ದೀರಾ ಅನ್ಸುತ್ತೆ. ಹೌದಾ? ಓಕೆ. ಅರೇ ಅಂತಂದ್ರೆ ಏನು? ಆ್ಯಕ್ಚುಲಿ ಕಲೆಕ್ಷನ್ ಆಫ್ ಸಿಮಿಲರ್ ಡಾಟಾ ಟೈಪ್ಸ್. ಕಲೆಕ್ಷನ್ ಆಫ್ ಸಿಮಿಲರ್ ಡೇಟಾ ಎಲಿಮೆಂಟ್ಸ್. ಸಿಮಿಲರ್ ಒಂದೇ ಥರ ಇರೋ ಎಲಿಮೆಂಟ್ಸ್ನ ನಾವು ಗ್ರೂಪ್ ಮಾಡೋದಕ್ಕೆ ಅರೇಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ಥರ ಇರೋ ಎಲಿಮೆಂಟ್ಸ್ನ ಗ್ರೂಪ್ ಮಾಡೋದಕ್ಕೆ ಸರ್ ಅದರಲ್ಲಿ ಯೂನಿಯನ್ ತೊಗೊತೀವಿ, ಮತ್ತು ಟ್ರೀ ಗ್ರಾಫಲ್ಲಿ ಬೇರೆ ಬೇರೆ ಥರ ಎಲಿಮೆಂಟ್ಸ್ನ ತೊಗೋಬೋದು. ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ ಅಲ್ಲ ಸರ್, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಕಲೆಕ್ಷನ್ ಆಫ್ ಹೆಟಿರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಸೊ ಇದನ್ನು ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದನ್ನು ಕಲೆಕ್ಷನ್ ಆಫ್ ಹೆಟಿರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಸ್ಟ್ರಕ್ಚರ್ಸ್ ಮತ್ತು ಯೂನಿಯನ್ಸ್ ಅಲ್ವಾ? ಓಕೆ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆ ಕೇಳೋಣ. ಎಸ್ ಸರ್. ಕಂಪ್ಯೂಟರ್ ವಸಂತ್ ಕುಮಾರ್ ಅವರಿಗೆ ನಾಲ್ಕನೆಯ ಪ್ರಶ್ನೆ.
ದ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಪ್ಷನ್ ಎ ಕಾನ್ಸ್ಟ್ ಆಪ್ಷನ್ ಬಿ ಪ್ರೀ ಪ್ರೊಸೆಸರ್ ಆಪ್ಷನ್ ಸಿ ಲಿಟರಲ್ಸ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಕಾನ್ಸ್ಟ್ ಎ ಕಾನ್ಸ್ಟ್ ದ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕಾನ್ಸ್ಟ್ ಅಂತ ಹೇಳ್ತಾ ಇದ್ರು ಆಪ್ಷನ್ ಎ ಕಾನ್ಸ್ಟ್ ಅದು ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡ್ಕೋಬೇಕಾದ್ರೆ ಕಾನ್ಸ್ಟ್ ಅಂತ ಬಳಸ್ತೀವಿ ನನ್ ಆಫ್ ದ ಎಬೋನು ಅನ್ಬೋದು ಯಾಕಂದರೆ ಅದನ್ನು ಆಲ್ಸೋ ಕಾಲ್ಡ್ ಆಸ್ ತೊಗೊಳಕ್ಕಾಗಲ್ಲ ಸೊ ಅಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ವಸಂತ್ ಕುಮಾರ್ ದ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ಸನ್ನು ಇನ್ನೂ ಒಂದು ಥರದಲ್ಲಿ ನಾವು ಹೇಳ್ಬೋದು ಎ ಆಪ್ಷನ್ ಎ ಕಾನ್ಸ್ಟ್ ಅಂತ ಹೇಳ್ತಾ ಇದ್ದಾರೆ ಲಾಕ್ ಮಾಡೋಣ ಎಸ್ ಕಂಪ್ಯೂಟರ್ ಕಾನ್ಸ್ಟೆಂಟ್ ಕಾನ್ಸ್ಟ್ ಅಂತ ಹೇಳ್ತಾಯಿದ್ರೆ ಆಪ್ಷನ್ ಎ ಕಾನ್ಸ್ಟ್ ಅಂತ ಹೇಳ್ತಾಯಿದ್ರೆ ಲಾಕ್ ಮಾಡಿ ವಸಂತ್ ಕುಮಾರ ನೀವು ಏನಾಗಬೇಕು ಅಂತ ಇದ್ದೀರಾ ಆ್ಯಕ್ಚುಲಿ ನೆಕ್ಸ್ಟು ಸರ್ ಇನ್ಫೋಸಿಸಲ್ಲಿ ಜಾಬ್ ತೊಗೋಬೇಕು ಇಲ್ಲಾಂದರೆ ಲೆಕ್ಚರರ್ ಆಗಬೇಕು ಹೇಳಿದ್ರು ಇನ್ಫೋಸಿಸಲ್ಲಿ ಜಾಬ್ ತೊಗೊಬೇಕು ಅಂತ ಯಾಕೆ ಇನ್ಫೋಸಿಸಲ್ಲೇ ಜಾಬ್ ತೊಗೊಬೇಕು ಅಂತ ಅಂದರೆ ನಮ್ಮ ಅಣ್ಣ ಅವರು ತೊಗೊಂಡಿದ್ದಾರೆ ಅವರಿಗೆ ಅವ್ರ ಲೈಫ್ ನೋಡಿದ್ರೆ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ನನಗೂ ಇನ್ಫೋಸಿಸ್ ಕಂಪ್ನೀಲಿ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ ಅದು ಬಿಟ್ಟರೆ ಸೆಕೆಂಡ್ ಆಪ್ಷನ್ಸ್ ಲೆಕ್ಚರರ್ ಆಗಿ ಆಗಬೇಕು ಅಂತ ಹೇಗೆ ಅನಿಸ್ತಾರೆ ಇನ್ಫೋಸಿಸ್ ಸಿಗಲಿಲ್ಲ ಅಂದರೆ ಲೆಕ್ಚರರ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಅಂದರೆ ನಮ್ಮ ಸರ್ ಎಲ್ಲ ಅಂದರೆ ಅವ್ರು ಮಾಡತಕ್ಕಂಥ ಹೆಲ್ಪ್ಸು ಅದೆಲ್ಲ ನಾವು ಬೇರೆಯವರಿಗೆ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಲೆಕ್ಚರರ್ ಫೀಲ್ಡ್ ಬೈ ಚಾನ್ಸ್ ಇನ್ಫೋಸಿಸ್ ಬದಲು ಬೇರೆ ಕಂಪ್ನೀಸು ಸಿಕ್ತು ಅವಾಗ ಹೋಗಲ್ಲ ಸರ್ ಲೆಕ್ಚರರ್ ಫೀಲ್ಡ್ಗೆ ಹೋಗ್ತೀನಿ ಅಂದರೆ ಓನ್ಲಿ ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಇನ್ಫೋಸಿಸ್ ಕಂಪ್ನಿ ಸರ್ ಯಾಕೆ ಇನ್ಫೋಸಿಸ್ ಅಂತಲೇ ಹೇಳ್ತೀರಾ ಅಂದರೆ ಅಲ್ಲಿ ತಗೋ ಇನ್ಫೋಸಿಸ್ ಬಿಟ್ಟರೆ ವಿಪ್ರೋ ಕಂಪ್ನಿ ಇದೆ ಐ ಬಿ ಎಮ್ ಕಂಪ್ನಿ ಇದೆ ಎಷ್ಟೊಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ ಅಲ್ವಾ ಇದೆ ಸರ್ ಆದ್ರೂ ಒಂದು ಸ್ವಲ್ಪ ಕಂಪ್ನಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅವ್ರ ಲೈಫ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಇನ್ಫೋಸಿಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಇನ್ಫೋಸಿಸ್ ಬೈ ಚಾನ್ಸ್ ಇನ್ಫೋಸಿಸ್ ಸಿಗಲಿಲ್ಲ ಅಂತಂದರೆ ಟೀಚಿಂಗ್ ಫೀಲ್ಡಿಗೆ ಬಂದು ಒಂದು ಸರ್ವಿಸ್ ಓರಿಯೆಂಟೆಡಲ್ಲಿ ಎಸ್ ಸರ್ ನಮ್ಮ ಸರ್ಗಳನ್ನೆಲ್ಲ ನೋಡಿದ್ರೆ ಅವ್ರು ಯಾವ ಥರ ಅಂದರೆ ಈಗ ನಮ್ಮ ಹೆಡ್ ಸರ್ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹೆಲ್ಪ್ಸ್ ಎಲ್ಲ ಆ ಥರ ನಾವು ಮಾಡಬೇಕು ಬೇರೆಯವರಿಗೆ ಕೆಳಗಡೆ ಇರೋರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಅಷ್ಟೆ ಸರ್ ಗುರುಗಳಿಂದ ಮೋಟಿವೇಟ್ ಆಗಿ ಬೈ ಚಾನ್ಸ್ ಇನ್ಫೋಸಿಸಲ್ಲಿ ಸಿಗಲಿಲ್ಲ ಅಂತ ಅಂದರೆ ಟೀಚಿಂಗ್ ಫೀಲ್ಡಿಗೆ ಬಂದು ನಾವು ಕೂಡ ಬೇರೆಯವ್ರಿಗೆ ಒಳ್ಳೆಯ ವಿದ್ಯೆಗಳನ್ನ ಕಲಿಸ್ಬೇಕು ಅಂತ ನಿಮ್ಮ ಆಸೆ ಎಸ್ ಸರ್ ಸೊ ನಿಮ್ಮ ಆಸೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಓಕೆ ಆಪ್ಷನ್ ಚೆಕ್ ಮಾಡೋಣ ಆನ್ಸರ್ನ ಎಸ್ ಸರ್ ಕಂಪ್ಯೂಟರ್ ಆನ್ಸರ್ ಪ್ಲೀಸ್ ತಪ್ಪಾದ ಉತ್ತರ ಆಪ್ಷನ್ ಸಿ ಲಿಟರಲ್ಸ್ ಸೊ ನೀವು ಆಪ್ಷನ್ ಎ ಹೇಳಿದ್ರಿ ಕಾನ್ಸ್ಟ್ ಅಂತ ಲಿಟರಲ್ಸ್ ಅಂದರೆ ಕಾನ್ಸ್ಟೆಂಟ್ಸ್ ಮತ್ತು ವೇರಿಯೇಬಲ್ಸ್ನೆಲ್ಲ ಲಿಟರಲ್ಸ್ ಅಂತ ವೇರಿಯೇಬಲ್ಸ್ ಅಂದ್ರೆ ಲಿಟರಲ್ಸ್ ಅಂತ ಹೇಳೋದಿಲ್ಲ ಆ್ಯಕ್ಚುಲಿ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನೀವು ಕ್ವಶನ್ನ ಅರ್ಥ ಮಾಡ್ಕೊಬೇಕಾಗಿತ್ತು ಕಾನ್ಸ್ಟ್ ಅಂತ ಯೂಸ್ ಮಾಡ್ಕೊಂಡು ಕಾನ್ಸ್ಟೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ ಬಟ್ ಕಾನ್ಸ್ಟೆಂಟ್ಸ್ನ ಲಿಟರಲ್ಸ್ ಅಂತ ಬರುತ್ತೆ ಸಮ್ ನಂಬರ್ಸ್ 10, 20, ಮೈನಸ್ 10 ಸೊ ಕಾನ್ಸ್ಟೆಂಟ್ಸು ಕೂಡ ಅದನ್ನು ಹೇಳ್ತೀವಿ 25.5 ಫ್ಲೋಟಿಂಗ್ ವ್ಯಾಲ್ಯೂಸನ್ನು ಅಂದರೆ ಆ ವ್ಯಾಲ್ಯೂಸನ್ನು ನಾವು ಕಾನ್ಸ್ಟೆಂಟ್ಸ್ ಆಗಿ ಕೂಡ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಲಿಟರಲ್ಸ್ ಅದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತಲೂ ಇಂಡೈರೆಕ್ಟಾಗಿ ಹೇಳ್ಬೋದು ಎಸ್ ಸರ್ ಸೊ ಅದು ನೀವು ತಪ್ಪಾದ ಉತ್ತರನ ಕೊಟ್ಟಿದ್ದೀರಾ ನೀವು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಆ್ಯಂಡ್ 1 ಬುಕ್ಕನ್ನ ನೀವು ಪ್ರೈಸ್ ಆಗಿ ಗೆದ್ದಿದ್ದೀರಾ ವಸಂತ್ ಸೊ ನಿಮ್ಮ ಫ್ಯೂಚರ್ ಲೈಫ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಒಳ್ಳೆ ಕಂಪ್ನಿ ಒಳ್ಳೆ ಪೊಸಿಷನ್ಸ್ಗೆ ಹೋಗಿ ನೀವು ಟೀಚಿಂಗ್ ಪ್ರೊಫೆಷನಿಗೆ ಬಂದರೂ ಕೂಡ ತುಂಬಾ ಒಳ್ಳೆಯದು ಹೆಲ್ಪಿಂಗ್ ನೇಚರ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನ ಎಸ್ ಸರ್ ಸೊ ನೀವು 6 ಜನಕ್ಕೆ ಹೆಲ್ಪ್ ಮಾಡಿ ಸೊ ವಿದ್ಯೆ ದಾನ ಮಾಡಿ ಎಸ್ ಸರ್ ನಿಮಗೆ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ ಸೊ ಮತ್ತೆ ನಾನು ಮುಂದಿನ ದಿನದಲ್ಲಿ ಮತ್ತೆ ವಿವಿಧ ವಿದ್ಯಾರ್ಥಿಗಳನ್ನು ಕರೆತಂದು ಸೊ ಅವರಿಗೆ ಕ್ವಶನ್ಸನ್ನು ಕೇಳೋಣ ಅವರ ನಾಲೆಡ್ಜ್ ಎಷ್ಟಿರ್ಬೋದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಮೇಲೆ ತಿಳ್ಕೊಳ್ಳೋಣ ಸೊ ಅಲ್ಲಿವರೆಗೂ ಈ ಕಾರ್ಯಕ್ರಮನ ನೋಡ್ತಾ ಇರಿ ಈ ಡಿಜಿಟಲ್ ವಾಹಿನಿನ ವೀಕ್ಷಿಸ್ತಾ ಇರಿ ಸೊ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್